ಎಲ್ಲರಿಗೂ ವಂದನೆಗಳು. ಸಮಾಜ ವಿಜ್ಞಾನದ 5ನೇ ಪಾಠ ಭೂಮಿ ಕಥೆಯು ವಿಚಾರವು. ಮಕ್ಕಳೇ, ನಮ್ಮೆಲ್ಲರ ಬದುಕಿನ ಈ ನೆಲೆಯಾದಂತಹ ಭೂಮಿಯ ಬಗ್ಗೆ ರೋಚಕವಾದ ಅದೆಷ್ಟೋ ವಿಷಯಗಳು ನಾವು ಕಲಿಯಲಿಕ್ಕಿದ್ದೇವೆ. ಮೊದಲಾಗಿ ನಾವು 5ನೇ ತರಗತಿಯಲ್ಲಿ ಕಲಿತ ಕೆಲವು ವಿಚಾರಗಳನ್ನು ನೆನಪು ಮಾಡೋಣ. ಈ ವಿಶ್ವದ ಅದ್ಭುತಗಳಲ್ಲಿ ನಮ್ಮ ಭೂಮಿ ಒಂದು. ಯಾಕೆಂದರೆ ಜೀವಿಗಳು ವಾಸ ಮಾಡುವಂಥದ್ದು ಇದುವರೆಗೆ ಕಂಡುಕೊಂಡದ್ದು ನಮ್ಮ ಈ ಭೂಮಿಯಲ್ಲಿ ಮಾತ್ರ. ಭೂಮಿಯ ಅಸ್ತಿತ್ವದ ಬಗ್ಗೆ ಹಲವಷ್ಟು ಚಿಂತನೆಗಳಿವೆ. ಆಕಾಶದಲ್ಲಿರುವ ಅದೆಷ್ಟೋ ನಕ್ಷತ್ರಗಳ ಗುಂಪು, ಆಕಾಶ ಗಂಗೆ, ನಾವಿರುವಂತಹ ಆಕಾಶ ಗಂಗೆ, ಮಿಲ್ಕಿ ವೇ ಎಂಬಂತಹ ಒಂದು ನಕ್ಷತ್ರಗಳ ಗುಂಪು, ಗ್ಯಾಲಕ್ಸಿ, ಅದರ ಒಂದು ಸಣ್ಣ ಒಂದು ನಕ್ಷತ್ರ ಸೂರ್ಯ, ಕೋಟ್ಯಂತರ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಸೂರ್ಯ, ಆ ಸೂರ್ಯನ ಸುತ್ತು ಬರುವಂತಹ ಗ್ರಹಗಳು, ಅವುಗಳ ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಕುಬ್ಜ ಗ್ರಹಗಳು, ಧೂಮಕೇತುಗಳು, ಹಲವು ವಿಚಾರಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಸೂರ್ಯ ಮತ್ತು ಸೂರ್ಯನ ಸುತ್ತು ಬರುವಂತಹ ಈ ಎಲ್ಲ ಆಕಾಶಕಾಯಗಳು ಸೌರವ್ಯೂಹ ಎಂಬುದಾಗಿ ನಾವು ಕರೆಯುತ್ತೇವೆ. ಸೌರವ್ಯೂಹದ ವಿವಿಧ ಗ್ರಹಗಳ ಬಗ್ಗೆ ನಿಮಗೆ ತಿಳಿದಿದೆ. ಸೂರ್ಯನಿಗೆ ಅತಿ ಹತ್ತಿರ ಇರುವಂಥದ್ದು ಯಾವುದು? ಹಾಂ, ಬುಧ. ಆಮೇಲೆ ಶುಕ್ರ, ಆಮೇಲೆ ನಾವಿರುವಂತಹ ಭೂಮಿ, ಆನಂತರ ಮಂಗಳ, ಆಮೇಲೆ ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಎಂಬುದನ್ನು ಗ್ರಹಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ಇನ್ನು ಅದೆಷ್ಟೋ ಆಕಾಶಕಾಯಗಳಿವೆ, ಕುಬ್ಜ ಗ್ರಹಗಳಿವೆ, ಕ್ಷುದ್ರ ಗ್ರಹಗಳಿವೆ. ಈ ಎಲ್ಲ ಆಕಾಶಕಾಯಗಳಲ್ಲಿ ಮನುಷ್ಯರು, ಅದೇ ರೀತಿ ಜೀವಿಗಳು ಕಂಡುಬರುವಂಥದ್ದು ಈ ನಮ್ಮ ಭೂಮಿಯಲ್ಲೇ ಆಗಿದೆ. ಭೂಮಿಯಿಂದ ಸೂರ್ಯನ ಬದಿಯಲ್ಲಿ ನೋಡಿದರೆ ಬುಧ ಮತ್ತು ಶುಕ್ರ, ಅಲ್ಲಿ ವಿಪರೀತವಾದ ಉಷ್ಣತೆ. ಹಾಗೆ ಮಂಗಳ, ಗುರು, ಶನಿ ಆ ಬದಿಯಲ್ಲಿ ಹೋದರೆ ವಿಪರೀತ ಶೈತ್ಯ. ಜೀವಿಗಳಿಗೆ ಅನುಕೂಲಕರವಾಗಿ ಕಂಡುಬರುವಂಥದ್ದು ನಮ್ಮ ಈ ಭೂಮಿಯಲ್ಲಿ ಮಾತ್ರ, ಇಲ್ಲಿಯ ವಾತಾವರಣ. ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಬುಧ? 58 ಮಿಲಿಯನ್ ಕಿಲೋಮೀಟರ್. ಶುಕ್ರ 108 ಮಿಲಿಯನ್ ಕಿಲೋಮೀಟರ್. ಭೂಮಿ 150 ಮಿಲಿಯನ್ ಕಿಲೋಮೀಟರ್. ಮಂಗಳ ಹೋದರೆ 228 ಮಿಲಿಯನ್ ಕಿಲೋಮೀಟರ್. ಇಷ್ಟು ದೂರಗಳಲ್ಲಿ ನಾವು ಈ ಸೌರವ್ಯೂಹದಲ್ಲಿ ಗ್ರಹಗಳನ್ನು ನೋಡಿರ್ತೇವೆ. ಇನ್ನು ಭೂಮಿಯ ಬಗ್ಗೆ ನಾವು ಹಲವು ವಿಚಾರಗಳನ್ನ ಕಲಿತುಕೊಂಡಿದ್ದೇವೆ.
ಭೂಮಿಯ ಆಕಾರ, ನಮಗೆ ಭೂಮಿ ಕಾಣುವಾಗ ಯಾವ ಸಂದ ಹೇಗಿರಿ ಕಾಣ್ತದೆ, ಇವುಗಳನ್ನು ಸಹ ನಾವು ನೋಡಿ. ಭೂಮಿಯಲ್ಲಿರುವಂತಹ ಭೂಖಂಡಗಳು ಎಷ್ಟು? ಹಾ, 7 ಭೂಖಂಡಗಳು. ಅತಿ ದೊಡ್ಡ ಭೂಖಂಡ ಯಾವುದು? ಏಷ್ಯಾ. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಅಂಟಾರ್ಕ್ಟಿಕಾ, ಹೀಗೆ 7 ಭೂಖಂಡಗಳು ವಿವರವಾಗಿ ಕಲ್ತಿದ್ದೇವೆ. ಇನ್ನು ಭೂಮಿಯಲ್ಲಿ ಈ ಭೂಖಂಡಗಳಿರುವಂಥದ್ದು 1/3, 2/3 ಇರುವಂಥದ್ದು ಯಾವುದು? ಸಮುದ್ರ. 5 ಸಾಗರಗಳ ಬಗ್ಗೆ ಕಲ್ತಿದ್ದೇವೆ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ, ಅಂಟಾರ್ಕ್ಟಿಕ್ ಸಾಗರ. ನಮ್ಮ ಭೂಮಿ, ಇದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನಾವು ಈ ತರಗತಿಯಲ್ಲಿ ಕಲಿಯೋ. ಮೊದಲಾಗಿ ಒಂದು ಕಥೆಯಿಂದ ಆರಂಭ ಮಾಡೋಣ. ಕ್ರಿಸ್ತಪೂರ್ವ 2ನೇ ಶತಮಾನ, ಒಂದು ಪುರಾತನವಾದಂತಹ ನಗರ, ಅಲ್ಲಿ ಒಬ್ಬ ರಾಜನಿಗೆ ಒಬ್ಬ ಮಗ ರಾಜಕುಮಾರ ಇದ್ದ. ಅವನಿಗೆ ವಿವಾಹಕ್ಕೆ ಎಲ್ಲ ಸಿದ್ಧತೆಗಳು ನಡೆದವು. ಮತ್ತೊಂದು ರಾಜ್ಯದ ರಾಜಕುಮಾರಿಯ ಜೊತೆ ಮದುವೆಯಾಯಿತು. ಸುಂದರಿಯಾದ ರಾಜಕುಮಾರಿಯ ಜೊತೆ ಮದುವೆಯ ನಂತರ ಮಧುಮಗಳು ತಮ್ಮ ರಾಜ್ಯಕ್ಕೆ ಅವರು ಹಿಂದಿರುಗಿ ಬರ್ತಾರೆ. ಬರುವಾಗ ಅಲ್ಲಿಯ ಪ್ರಜೆಗಳಲ್ಲಿ ಬಹಳಷ್ಟು ಕಾತರ. ಮಧುಮಕ್ಕಳನ್ನು ಬರುವಾಗ ಅವರನ್ನು ಸ್ವಾಗತ ಮಾಡ್ತಾರೆ. ವಿವಾಹ ಸಂಭ್ರಮದಲ್ಲಿ ಅವರಿಗೆ ಸಿಕ್ಕಿದಂತಹ ಉಡುಗೊರೆಗಳನ್ನು ನೋಡಲಿಕ್ಕೆ ಬಹಳಷ್ಟು ಆಸಕ್ತಿ. ಅದರಲ್ಲಿ ಒಂದು ವಿಶೇಷವಾದ ಉಡುಗೊರೆ ಇತ್ತಂತೆ. ಮನುಷ್ಯನ ಮುಖ, ಕುದುರೆಯ ದೇಹ. ಮನುಷ್ಯನ ಮುಖ ಮತ್ತು ಕುದುರೆಯ ದೇಹ ಇರುವಂತಹ ಒಂದು ಜೀವಿಯ ಒಂದು ಮಾದರಿ ಉಡುಗೊರೆಯಾಗಿ ಅವರಿಗೆ ಸಿಕ್ಕಿತ್ತು. ಅದನ್ನು ನೋಡಲಿಕ್ಕೆ ಬಹಳಷ್ಟು ಜನ ಆಸಕ್ತರಾಗಿತ್ತು. ಊರಿನಲ್ಲಿ ಬಂದು ಅದನ್ನು ಎಲ್ಲರೂ ನೋಡ್ತಾರೆ. ಹೀಗೆ ಸ್ವಲ್ಪ ಸಮಯ ಕಳೆದಾಗ ಅವರ ರಾಜ್ಯದಲ್ಲಿ ಭೀಕರವಾದ ಬರಗಾಲ ಬಂತು. ಬರಗಾಲ ಬಂದಾಗ ರಾಜನಿಗೆ ಭಯವಾಯಿತು. ರಾಜನು ಪ್ರಜೆಗಳಿಗೆ ಬಂದ ಕಷ್ಟವನ್ನು ಪರಿಹರಿಸಬೇಕಲ್ವಾ, ಜ್ಯೋತಿಷಿಗಳ ಬಳಿಯಲ್ಲಿ ಕೇಳ್ತಾರೆ, ಯಾಕೆ ನಮ್ಮ ರಾಜ್ಯಕ್ಕೆ ಇಂಥ ಸಮಸ್ಯೆ ಬಂತು? ಜ್ಯೋತಿಷಿಗಳು ಉತ್ತರವನ್ನು ನೀಡ್ತಾರೆ, ರಾಜಕುಮಾರನ ಮದುವೆ ನಂತರ ಈ ನಮ್ಮ ರಾಜ್ಯಕ್ಕೆ ಬಂದಂತಹ ಆ ಒಂದು ಪ್ರತಿಮೆ, ಕುದುರೆಯ ಶರೀರ ಮತ್ತು ಮನುಷ್ಯನ ಮುಖ ಇರುವಂತಹ ಆ ಪ್ರತಿಮೆ ನಮ್ಮ ರಾಜ್ಯಕ್ಕೆ ಆಪತ್ತು ತರ್ತಾ ಇದೆ, ಅದನ್ನು ನೀವು ನಾಶ ಮಾಡಬೇಕು ಎಂಬ ರಾಜ ಹೇಳಿದ. ಪ್ರತಿಮೆಯನ್ನು ನಮ್ಮ ಈ ಭೂಮಿಯ ಬದಿಗೆ ಕೊಂಡೋಗಿ ಭೂಮಿಯಿಂದ ಕೆಳಗೆ ಹಾಕಿಬಿಡಿ ಎಂಬುದಾಗಿ. ಭೂಮಿಯ ಅತ್ಯಂತ ಕೊನೆಗೆ ಕೊಂಡೊಯ್ದು ಅದನ್ನು ನಾವು ಬಿಸಾಡಬೇಕು ಎಂಬುದಾಗಿ ರಾಜ ಹೇಳಿದರು. ಆಶ್ಚರ್ಯ ನಮಗೆ ಅಲ್ಲ, ಭೂಮಿಯ ಕೊನೆ, ಹೇಗೆ ಭೂಮಿಯ ಕೊನೆ ಅಂದರೆ, ನಾವಿಲ್ಲಿ ಆಲೋಚನೆ ಮಾಡುವಂಥದ್ದು ಆವಾಗ ಇದ್ದಂತಹ ಕ್ರಿಸ್ತಪೂರ್ವ 2ನೇ ಶತಮಾನದ ಕತೆ ಇದು. ಆವಾಗ ಇದ್ದಂತಹ ನಂಬಿಕೆ ಭೂಮಿ ಹೇಗಿದೆ, ಒಂದು ಚಪ್ಪಟೆಯಾಗಿ ಇದೆ, ಒಂದು ಬದಿಯಲ್ಲಿ ಹೋಗಿ ಅದನ್ನು ಕೆಳಗೆ ಹಾಕಿದರೆ ಭೂಮಿಯಿಂದ ಹೊರಗೆ ಹೋಯಿತು ಎಂಬಂತಹ ಒಂದು ನಂಬಿಕೆ ಆವಾಗ ಇತ್ತು. ಅದು ಸರಿಯಾ? ಹಾ, ನಾವೀಗಾಗಲೇ ಭೂಮಿಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಕಲಿತಾ ಇದ್ದೇವೆ. ಪ್ರಾಚೀನ ಕಾಲದ ನಂಬಿಕೆಗಳು ಕೆಲವು ಸತ್ಯ ಇದೆ, ಕೆಲವು ಮಿಥ್ಯವಾಗಿದೆ. ಆವಾಗಿನ ಕಥೆಯಲ್ಲಿ ನಾವು ಕೇಳಿದ ರಾಜನಿಗೆ ಪ್ರತಿಮೆಯನ್ನು ಭೂಮಿಯ ಕೊನೆಯಿಂದ ಬಿಸಾಡಬೇಕು ಎಂಬಂತಹ ಸಲಹೆಯಲ್ಲಿ ತಿಳಿದುಕೊಂಡಿರುವಂತಹದ್ದು ಭೂಮಿ ಚಪ್ಪಟೆಯಾಗಿದೆ. ಆದರೆ ಕಾಲಾಂತರಗಳಲ್ಲಿ ಕಾಲ ಕಳೆದ ಹಾಗೆ
ಅನ್ವೇಷಣಾ ಮನೋಭಾವದವರು, ಸಂಶೋಧನಾ ಮನೋಭಾವದವರು ಈ ಭೂಮಿಯ ಕುರಿತು ಆಳವಾಗಿ ಅಧ್ಯಯನವನ್ನು ನಡೆಸಿದರು. ಇದರಿಂದಾಗಿ ಹಲವು ನಂಬಿಕೆಗಳು ಸುಳ್ಳು ಎಂಬುದು ಸಾಬೀತಾಯಿತು. ಅಂತಹ ಕೆಲವು ನಂಬಿಕೆಗಳ ಆಧಾರದಲ್ಲಿ, ತಿಳಿದಂತಹ ವಿಜ್ಞಾನಿಗಳ ಸತ್ಯಾಂಶಗಳ ಆಧಾರದಲ್ಲಿ ನಾವು ಭೂಮಿಯ ಆಕಾರ, ಭೂಮಿಯ ಗಾತ್ರದ ಬಗ್ಗೆ ಸ್ಪಷ್ಟ ತಿಳುವಳಿಕೆಯನ್ನು ನಾವು ಕಳಿಸ್ತೇವೆ. ಹಾಗಾದರೆ ಈ ಭೂಮಿಯ ಆಕೃತಿ ಹೇಗಿದೆ? ಇದರ ಬಗ್ಗೆ ಆಲೋಚನೆ ಮಾಡಿ, ಮೊತ್ತ ಮೊದಲು ಭೂಮಿಯು ಒಂದು ಗೋಳಾಕೃತಿಯಲ್ಲಿದೆ ಎಂದು ಸಂಶೋಧನೆ ಮಾಡಿದವರು ಥೇಲ್ಸ್ ಎಂಬ ವಿಜ್ಞಾನಿ. ಥೇಲ್ಸ್ ಎಂಬಂತಹ ವಿಜ್ಞಾನಿ ಹೇಳ್ತಾರೆ, ಭೂಮಿಯು ಗೋಳಾಕೃತಿಯಲ್ಲಿದೆ, ಭೂಮಿಯು ನೀರಿನ ಮೇಲೆ ತೇಲುತ್ತಿದೆ. ಭೂಮಿ ನೀರಿನ ಮೇಲೆ ತೇಲುತ್ತಿದೆ, ಇದು ಸರಿಯಾ ಅಲ್ಲ? ಆವಾಗ ಅವರು ಕಂಡುಕೊಂಡದ್ದು, ಆಮೇಲೆ ನಾವು ಕಂಡುಕೊಂಡಂಥದ್ದು ಸಂಶೋಧನೆ ನಾವು ಮುಂದೆ ನೋಡ್ತಾ ಹೋಗೋಣ. ಮೊತ್ತ ಮೊದಲಾಗಿ ಹೇಳಿದಂಥವರು ಥೇಲ್ಸ್ ಎಂಬಂತಹ ವಿಜ್ಞಾನಿ ಹೇಳ್ತಾರೆ, ಈ ಭೂಮಿ ಚಪ್ಪಟೆಯಾಗಿ ಇರುವುದಲ್ಲ, ಗೋಳಾಕೃತಿಯಲ್ಲಿದೆ ಮತ್ತು ಭೂಮಿಯು ನೀರಿನ ಮೇಲೆ ತೇಲುತ್ತಾ ಇದೆ ಎಂಬುದು ಹೇಳಿ. ಆ ನಂತರ ಹಲವು ವಿಜ್ಞಾನಿಗಳು ಸಂಶೋಧನೆ ನಡೆಸಿದರು. ಗ್ರೀಕಿನ ಅರಿಸ್ಟಾಟಲ್ ಮತ್ತು ಪೈಥಾಗೊರಸ್ ಎಂಬವರು ಪ್ರಬಲವಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ, ಭೂಮಿ ಗೋಳಾಕೃತಿಯಲ್ಲಿದೆ. ಆವಾಗಿನ ಧಾರ್ಮಿಕ ಸಾಮಾಜಿಕ ನಂಬಿಕೆಗಳಲ್ಲಿ ಈ ವಿಜ್ಞಾನಿಗಳು ಕಂಡುಕೊಂಡಂಥ ಸಂಶೋಧನೆಗೆ ವಿರುದ್ಧವಾಗಿದ್ದು, ಇವರು ವಿಜ್ಞಾನಿಗಳು ಹೇಳಿದ ವಿಚಾರವನ್ನು ಅವರು ಒಪ್ಪಲಿಲ್ಲ. ಆಡಳಿತ ಮಾಡುವಂಥವರು, ರಾಜರುಗಳು, ಧಾರ್ಮಿಕ ಮುಖಂಡರುಗಳು ಇವರನ್ನು ವಿರೋಧಿಸ್ತಾರೆ. ಭೂಮಿ ಗೋಳಾಕೃತಿಯಲ್ಲಿದೆ ಎಂಬುದನ್ನು ನಿಖರವಾಗಿ ಅರಿಸ್ಟಾಟಲ್ ಮತ್ತು ಪೈಥಾಗೊರಸ್ ಎಂಬುವರು ಹೇಳ್ತಾರೆ. ಮುಂದೆ ಮತ್ತೊಬ್ಬ ವಿಜ್ಞಾನಿ ಕಾಪರ್ನಿಕಸ್ ಎಂಬವನು ಇದನ್ನು ಮತ್ತಷ್ಟು ದೃಢಪಡಿಸ್ತಾರೆ. ಇವರ ವಿರುದ್ಧ ಹಲವಷ್ಟು ಇವರಿಗೆ ತೊಂದರೆಗಳನ್ನು ನೀಡಿದ್ದಾರೆ, ಇವರು ಕಷ್ಟವನ್ನು ಎದುರಿಸಿದರು. ಇನ್ನು ನಮ್ಮ ಭಾರತೀಯ ವಿಜ್ಞಾನಿ ಆರ್ಯಭಟ, ನಮಗೆಲ್ಲ ಹೆಮ್ಮೆಯ ವಿಜ್ಞಾನಿ ಆರ್ಯಭಟ. ಇವರು ಆರ್ಯಭಟೀಯಂ ಎಂಬ ಪುಸ್ತಕ ಬರೆದವರು. ಖಗೋಳಶಾಸ್ತ್ರಜ್ಞದ ಬಗ್ಗೆ, ಬಾಹ್ಯಾಕಾಶಗಳ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡಿದ ನಮ್ಮ ಭಾರತ ದೇಶದ ವಿಜ್ಞಾನಿ ಆರ್ಯಭಟ. ಅವರು ಹೇಳ್ತಾರೆ, ಭೂಮಿ ಗೋಳಾಕೃತಿಯಲ್ಲಿದೆ ಮತ್ತು ಭೂಮಿ ಒಂದು ಸ್ವಯಂ ಕಕ್ಷೆಯಲ್ಲಿ ಸುತ್ತು ಬರುತ್ತಾ ಇದೆ, ತನ್ನ ಒಂದು ಅಕ್ಷದಂಡದ ಸುತ್ತ ತನ್ನ ಕಕ್ಷೆಯಲ್ಲಿಯೇ ಭೂಮಿ ಸುತ್ತು ಬರುತ್ತಾ ಇದೆ ಎಂಬುದನ್ನು ಹೇಳಿದಂತಹ ವಿಜ್ಞಾನಿ ಆರ್ಯಭಟ. ಭಾರತ ತನ್ನ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮೊತ್ತ ಮೊದಲು ಕೃತಕ ಉಪಗ್ರಹವನ್ನು ಹಾರಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಆರ್ಯಭಟ ಈ ವಿಜ್ಞಾನಿ ನೆನಪಿಗೆ ಆ ಹೆಸರನ್ನು ಇರಿಸಿದ್ದಾನೆ. ತನ್ನ ಕಕ್ಷೆ ದಂಡದಲ್ಲಿ ಸ್ವತಃ ತಿರುಗುತ್ತಾ ಇದೆ ಭೂಮಿ, ಭೂಮಿ ಗೋಳಾಕೃತಿಯಲ್ಲಿದೆ ಎಂದು ಆರ್ಯಭಟ ಹೇಳಿದೆ. ಸಂಶೋಧನೆಗಳು ಬಂದ ಹಾಗೆ ಒಂದು ಭೂಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿಗಳು ಇನ್ನೊಂದು ಭೂಪ್ರದೇಶವನ್ನು ಹುಡುಕುತ್ತಾ ಹೋದಂತಹ ಕಾಲಘಟ್ಟ. ಸಮುದ್ರದಲ್ಲಿ ಹಡಗಿನ ಮೂಲಕ ಈ ವಿಶ್ವ ಪರ್ಯಟನೆಯನ್ನು, ಭೂಮಿಯನ್ನು ಸುತ್ತು ಬರಲಿಕ್ಕೆ ಪ್ರಯತ್ನ ಮಾಡಿದವರಿದ್ದಾರೆ. ಮೊತ್ತ ಮೊದಲು ಹೋದಂಥವರು ಮೆಗಲನ್ ಎಂಬವರು ಕಂಡುಕೊಂಡರು, ಭೂಮಿ ಗೋಳಾಕೃತಿಯಲ್ಲಿದೆ. ಸಾಗರಯಾನವನ್ನು ಮಾಡುವ ಸಂದರ್ಭಗಳಲ್ಲಿ ಸಮುದ್ರಗಳ ಮೂಲಕ ಸಂಚರಿಸುವಾಗ ಅವರು ಭೂಮಿ ಗೋಳಾಕೃತಿಯಲ್ಲಿದೆ ಎಂಬುದನ್ನು ತಿಳಿದುಕೊಂಡರು. ಇನ್ನು ಸರ್ ಐಸಾಕ್ ನ್ಯೂಟನ್, ಹೆಸರೆಲ್ಲ ಕೇಳಿರ್ತೀರಾ, ಯಾವುದನ್ನು ಕಂಡುಹಿಡಿದವರು? ಭೂಮಿಯ ಗುರುತ್ವಾಕರ್ಷಣ ಬಲ. ಭೂಮಿ ಎಲ್ಲ ವಸ್ತುಗಳನ್ನು ತನ್ನ ಕೇಂದ್ರದ ಕಡೆಗೆ ಆಕರ್ಷಿಸ್ತದೆ, ಸೆಳೆಯುತ್ತದೆ ಎಂಬುದನ್ನು ಕಂಡುಹಿಡಿದಂತಹ ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದ ವಿಜ್ಞಾನಿ ಐಸಾಕ್ ನ್ಯೂಟನ್. ಒಂದು
ಉದ್ಯಾನದಲ್ಲಿ ಕುಳಿತಾಗ ತಲೆಗೆ ಆ್ಯಪಲ್ ಬಿದ್ದದ್ದು ಯಾಕೆ, ಅದು ಯಾಕೆ ಮೇಲೆ ಹಾರಲಿಲ್ಲ, ಅದೇನು ನನ್ನ ತಲೆಗೆ ಬಿತ್ತು, ಕೆಳಗೆ ಯಾಕೆ ಬಂತು ಎಂದು ಆಲೋಚನೆಯನ್ನು ಮಾಡಿ ಸಂಶೋಧನೆಯನ್ನು ಮಾಡಿದ ವಿಜ್ಞಾನಿ. ಅವರು ಸಹ ತಮ್ಮ ಭೂಮಿಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಲೋಕಕ್ಕೆ ತಿಳಿಸಿದರು. ಭೂಮಿ ಕೇವಲ ಗೋಳಾಕೃತಿ, ಚೆಂಡಿನ ಆಕೃತಿಯಲ್ಲಿ ಮಾತ್ರ ಇರುವುದಲ್ಲ, ಅದರಿಂದ ಸ್ವಲ್ಪ ವ್ಯತ್ಯಸ್ತವಾಗಿದೆ. ಅದರ ಮೇಲ್ಭಾಗ ಮತ್ತು ಕೆಳಭಾಗದ ಎರಡು ಧ್ರುವ ಪ್ರದೇಶಗಳಲ್ಲಿ ಅದು ಚಪ್ಪಟೆಯಾಗಿದೆ ಎಂಬುದನ್ನು ಹೇಳ್ತಾರೆ. ಗೋಳಾಕೃತಿಯಲ್ಲಿರುವ ಭೂಮಿಯ ಮೇಲ್ಭಾಗ ಮತ್ತು ಕೆಳಭಾಗ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಹೇಳ್ತೇವೆ, ಎರಡು ಧ್ರುವ ಪ್ರದೇಶಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿದೆ, ಸುತ್ತಲಿನ ಮಧ್ಯಭಾಗದಲ್ಲಿ ಸ್ವಲ್ಪ ಹೊರಕ್ಕೆ ಉಬ್ಬಿಕೊಂಡಿದೆ ಎಂಬುದಾಗಿ ಸರ್ ಐಸಾಕ್ ನ್ಯೂಟನ್ ತಿಳಿಸ್ತಾರೆ. ಇದಾಗಿದೆ ನಾವು ಇತ್ತೀಚೆಗಿನ ನಮ್ಮ ಸಂಶೋಧನೆ ಪ್ರಕಾರ ಈ ಭೂಮಿಯ ಆಕೃತಿ. ಪೂರ್ಣವಾದ ಗೋಳಾಕಾರ ಅಲ್ಲ, ಅದು ಧ್ರುವ ಪ್ರದೇಶದಲ್ಲಿ ಚಪ್ಪಟೆಯಾಗಿಯೂ ಮಧ್ಯಭಾಗದಲ್ಲಿ ಸ್ವಲ್ಪ ಹೊರಕ್ಕೆ ಉಬ್ಬಿಕೊಂಡಿರುವಂತಹ ಈ ಆಕೃತಿಯನ್ನು ಜಿಯೋಯಿಡ್ ಆಕೃತಿ ಎಂಬುದಾಗಿ ಹೇಳ್ತೇವೆ. ನಾವೀಗ ಹೇಳುವಂಥದ್ದು ಭೂಮಿಯ ಆಕೃತಿ ಜಿಯೋಯಿಡ್ ಆಕೃತಿ, ಸರಿಯಲ್ಲ ಮಕ್ಕಳೇ? ಜಿಯೋಯಿಡ್ ಎಂಬ ಪದದ ಅರ್ಥ ಭೂಮಿಯ ಆಕಾರ. ಇನ್ನು ಅದಕ್ಕೆ ಬೇರೆ ಹೋಲಿಸಲಿಕ್ಕಿಲ್ಲ, ಭೂಮಿಯ ಆಕಾರವನ್ನೇ ಜಿಯೋಯಿಡ್ ಎಂಬುದಾಗಿ ಹೇಳುವಂಥ ಭೂಮಿಯ ಆಕಾರ ಜಿಯೋಯಿಡ್ ಇದೆ. ನಾವು ಭೂಮಿಯನ್ನು ಇದರ ಆಕಾರ ಬಗ್ಗೆ ತಿಳಿಯಲಿಕ್ಕೆ ಹೇಗೆ ಸಾಧ್ಯ? ಬಾಹ್ಯಾಕಾಶ ಯಾನವನ್ನು ಮನುಷ್ಯ ಮಾಡಲು ಆರಂಭಿಸಿದಾಗ ಬಾಹ್ಯಾಕಾಶದಿಂದ ಭೂಮಿಯ ಫೋಟೋವನ್ನು ತೆಗೆದಾಗ ಹೇಗೆ ಕಾಣ್ತದೆ ನೋಡಿ. ಭೂಮಿಯ ಆಕಾರ ಜಿಯೋಯಿಡ್ ಆಕೃತಿ. ಆಕಾಶದಲ್ಲಿ ಬಾಹ್ಯಾಕಾಶದಲ್ಲಿ ನಿಂತು ನೋಡಿದಾಗ ಭೂಮಿ ನಮಗೆ ಹೆಚ್ಚಾಗಿ ನೀಲ ಬಣ್ಣದಲ್ಲಿ ಕಾಣಿಸ್ತಾ ಇದೆ, ನೀಲಗ್ರಹ ಎಂಬುದಾಗಿ ಹೇಳ್ಬೋದು. ನಾವು ಚಂದ್ರನನ್ನು ಗಮನಿಸ್ತೇವೆ, ಚಂದ್ರ ಯಾವ ಆಕಾರ ಇದೆ ಅಂತ ನಾವು ಹೇಳ್ಬೋದು. ಹಾಗೆ ನಾವು ಚಂದ್ರನಲ್ಲಿ ಹೋಗಿ ನಿಂತಾಗ ಭೂಮಿಯನ್ನು ನಮಗೆ ಭೂಮಿಯ ಆಕೃತಿಯನ್ನು ಸ್ಪಷ್ಟವಾಗಿ ಕಾಣಿಸ್ಬೋದು. ಹೀಗೆ ನಮ್ಮ ಭೂಮಿಯ ಬಗ್ಗೆ, ಆಕಾರದ ಬಗ್ಗೆ ನಾವು ತಿಳಿದುಕೊಂಡೆವು. ಇನ್ನು ಹೇಗೆ, ಎಷ್ಟು ದೊಡ್ಡ ಇದೆ ಭೂಮಿಯ ಗಾತ್ರ ಹೇಗಿದೆ? ನೀವು ನಿಮ್ಮ ಮನೆಯಿಂದ ನಿಮ್ಮ ಶಾಲೆಗೆ ಎಷ್ಟು ದೂರ ಇರ್ಬೋದು ಹೇಳ್ಬೋದಾ? ಕೆಲವರಿಗೆ 100 ಮೀಟರ್, ಕೆಲವರಿಗೆ 500 ಮೀಟರ್, ಕೆಲವರು 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, ಹೀಗೆ ದೂರ ಇದೆ. ಸಾಧಾರಣ ನಮ್ಮ ಕಾಸರಗೋಡಿನಿಂದ ಮಂಗಳೂರಿಗೆ ಒಂದು 50 ಕಿಲೋಮೀಟರ್ ಇರ್ಬೋದು. ಕಾಸರಗೋಡಿನಿಂದ ತಿರುವನಂತಪುರಕ್ಕೆ ಒಂದು 600 ಕಿಲೋಮೀಟರ್ ಇರ್ಬೋದು. ಕಾಸರಗೋಡಿನಿಂದ ಶ್ರೀನಗರ ಜಮ್ಮು ಕಾಶ್ಮೀರಕ್ಕೆ ಹೋದರೆ 2000ಕ್ಕಿಂತ ಮೇಲೆ ಕಿಲೋಮೀಟರ್. ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದವರೆಗೆ 3000ದಿಂದ ಹೆಚ್ಚು ಕಿಲೋಮೀಟರ್ ದೂರ ಇದೆ. ಹಾಗಾದರೆ ಭೂಮಿಯ ಸುತ್ತು ಅಳತೆಯನ್ನು ನಾವು ನೋಡಿದರೆ ಎಷ್ಟಿರ್ಬೋದು, ಕಂಡುಹಿಡಲಿಕ್ಕೆ ಸಾಧ್ಯವಾ? ಭೂಮಿಯ ಈ ಗಾತ್ರವನ್ನು ಪತ್ತೆ ಹಚ್ಚಲು ಮೊತ್ತ ಮೊದಲು ಪ್ರಯತ್ನಿಸಿದ ಒಬ್ಬ ವಿಜ್ಞಾನಿ ಇರಾತೋಸ್ತನಿಸ್, ಗ್ರೀಕ್ ದೇಶದ ಇರಾತೋಸ್ತನಿಸ್ ಎಂಬಂತಹ ವಿಜ್ಞಾನಿ ಸೂರ್ಯನಿಂದ ಭೂಮಿಗೆ ಮೇಲೆ ಬೀರುವಂತಹ ಆ ಕಿರಣಗಳನ್ನು ಅವುಗಳು ಬೀಳುವಂತಹ ಕೋನದ ಆಧಾರದಲ್ಲಿ ಭೂಮಿಯ ಗಾತ್ರ 250,000 ಸ್ಟ್ಯಾಡಿಯಾ ಎಂದು ಕಂಡುಹಿಡಿದರು. ಅದು ಆಗ ಗ್ರೀಕ್ ದೇಶದಲ್ಲಿ ಅವರು ಹೇಳುತ್ತಿದ್ದಂಥ ಒಂದು ಮಾನ. ಆಗಿನ ಕಾಲದಲ್ಲಿ
ಯಾವುದೇ ಉಪಕರಣಗಳು ವೈಜ್ಞಾನಿಕವಾಗಿ ಮುಂದುವರಿದಂತಹ ಸಾಧನೆಗಳು ಇಲ್ಲದ ಕಾಲಘಟ್ಟದಲ್ಲಿ ಇರಾತೋಸ್ತನೀಸ್ ಎಂಬುವರು ಭೂಮಿಯ ಗಾತ್ರದ ಬಗ್ಗೆ ಮೊತ್ತ ಮೊದಲು ತಮ್ಮ ವಿಚಾರವನ್ನು ಮಂಡಿಸಿದರು. 250,000 ಸ್ಟ್ಯಾಡಿಯಾ, ಸ್ಟ್ಯಾಡಿಯಾ ಅಂತ ಆಗಿನ ಕಾಲದಲ್ಲಿ ಗ್ರೀಕ್ ದೇಶದಲ್ಲಿ ಅಳೆಯುತ್ತಿದ್ದಂತಹ ಒಂದು ಮಾನ. ಹಾಗಾದರೆ ನಮ್ಮ ಭೂಮಿಯ ಬಗ್ಗೆ ನೋಡಿ, ನಾವು ಗೋಳಾಕೃತಿಯಲ್ಲಿದೆ ಅಂತ ಹೇಳಿದೆವು. ಭೂಮಿ ಅಂತ ಹೇಳುವಂಥದ್ದು ಗೋಳಾಕೃತಿಯಲ್ಲಿದೆ ಅಂತ ಹೇಳಿದರೆ, ನಾವು ಒಂದು ಕಡೆಯಿಂದ ಹೊರಟರೆ ನೀವು ಉತ್ತರಕ್ಕೆ ಮುಖ ಮಾಡಿ ಸಂಚರಿಸುತ್ತಾ ಹೋದರೆ ಹೋಗಿ 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 ಪುನಃ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನೀವು ಎಲ್ಲಿ ನಿಂತಿದ್ದೀರಾ ಅದೇ ಸ್ಥಳಕ್ಕೆ ಬಂದು ಸೇರಲಿಕ್ಕೆ ಸಾಧ್ಯ ಇದೆ. ಸದ್ಯ ಅಲ್ವಾ, ಗೋಳಾಕೃತಿಯಲ್ಲಿದೆ ಅಲ್ವಾ? ಹಾಗೆ ಪ್ರಯತ್ನ ಮಾಡಿದವರಿದ್ದಾರೆ. ಜಾನ್ ಬಲಿನೋ ಕೆನಡಾ ದೇಶದವರು, ಅವರು ನೋಡಿ ಸಂಚರಿಸುವಾಗ ಪರ್ವತಗಳಿರ್ಬೋದು, ಕಾಡಿರ್ಬೋದು, ಆಮೇಲೆ ಸಮುದ್ರ ಎಲ್ಲವನ್ನು ದಾಟಿ ಸಂಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಹಾಗೆ ಆ ಜಾನ್ ಬಲಿನೋ ಎಂಬುವರು ಭೂಮಿಗೆ ಪ್ರದಕ್ಷಿಣೆಯನ್ನು ಹಾಕಿದರು. ಸುಮಾರು 11 ವರ್ಷಗಳ ಕಾಲ ಸಂಚಾರ ಮಾಡಿ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಈಗ ಭೂಮಿಯ ಸುತ್ತಳತೆ, ಭೂಮಿಯ ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಸುತ್ತಾಗಿ ಭೂಮಿಯನ್ನು ಒಂದು ಸುತ್ತು ಅಳತೆ ಮಾಡಿ ನೋಡಿದರೆ 40,000 ಕಿಲೋಮೀಟರ್ ಎಂಬುದನ್ನು ಪತ್ತೆ ಹಚ್ಚಿದ್ದಾರೆ. ಈಗಾಗಲೇ ನಾವು ಕಿಲೋಮೀಟರ್ಗಳ ಬಗ್ಗೆ ನೋಡಿದೆವು. ಭೂಮಿಯ ಸುತ್ತಳತೆ 40,000 ಕಿಲೋಮೀಟರ್ ಎಂಬುದನ್ನು ಕಂಡುಹಿಡಿದಿದೆ. ಹಾಗೆ ಬುಧ, ಶುಕ್ರ, ಮಂಗಳ ಚಿಕ್ಕ ಚಿಕ್ಕ ಗ್ರಹಗಳು, ಬುಧನ ಸುತ್ತಳತೆ ಸುಮಾರು 15,329 ಕಿಲೋಮೀಟರ್, ಮಂಗಳ ಗ್ರಹದ ಸುತ್ತಳತೆ 21,344 ಕಿಲೋಮೀಟರ್, ಶುಕ್ರ ಗ್ರಹದ ಸುತ್ತಳತೆ 38,025 ಕಿಲೋಮೀಟರ್, ಇನ್ನು ಶನಿ ದೊಡ್ಡ ಗ್ರಹ ಸುಮಾರು 378,525 ಕಿಲೋಮೀಟರ್, ಇನ್ನು ಎಲ್ಲಕ್ಕಿಂತ ದೊಡ್ಡದಾದ ಗ್ರಹ ಗುರುವಿನ ಸುತ್ತಳತೆ 439,264 ಕಿಲೋಮೀಟರ್. ಹೀಗೆ ಒಂದೊಂದು ಗ್ರಹಗಳ ಸುತ್ತಳತೆಯಲ್ಲಿ ವ್ಯತ್ಯಾಸಗಳಿವೆ. ಭೂಮಿಯಿಂದ ಚಿಕ್ಕ ಗ್ರಹಗಳಿವೆ, ದೊಡ್ಡ ಗ್ರಹಗಳು. ಭೂಮಿಯನ್ನು ಸುತ್ತು ಬಂದು ಸುತ್ತಳತೆಯನ್ನು ಕಂಡುಹಿಡಿದ ಬಗ್ಗೆ ಸಹ ಕೇಳಿದೆವು. ನಮಗೂ ಹೋಗಬೇಕೆಂಬ ಆಸೆ ಆಗ್ತದಲ್ಲ ಮಕ್ಕಳೇ. ಸರಿ, ಮುಂದೇನನ್ನು ನೋಡೋಣ. ಭೂಮಿಯ ಆಕಾರ ಮತ್ತು ಗಾತ್ರದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ಸ್ಥಾನ, ಒಂದೊಂದು ಸ್ಥಳ ಒಂದು ಸ್ಥಾನವನ್ನು ನಾವು ಹೇಳುವಂಥದ್ದು. ಮೊದಲು ಒಂದು ನಿಗದಿತ ಸ್ಥಳದಲ್ಲಿ ಸ್ಥಾನದ ಬಗ್ಗೆ ಆಲೋಚನೆ ಮಾಡೋಣ. ಈಗ ನೀವು ಮನೆಯಲ್ಲಿದ್ದೀರಿ, ನೀವು ಹಿಂದಿನ ವರ್ಷ 5ನೇ ತರಗತಿಯಲ್ಲಿ ನೀವು ಇದ್ದದ್ದು, 5ನೇ ತರಗತಿಯಲ್ಲಿ ನೀವು ಕುಳಿತ ಸ್ಥಳದ ಒಂದು ಆಲೋಚನೆ ಮಾಡಿ. ಒಂದು ಕ್ಷಣ, ನನ್ನ ತರಗತಿ ಕೋಣೆ ಹೇಗಿತ್ತು? ಅಲ್ಲಿ ಅಧ್ಯಾಪಕರ ಟೇಬಲ್ ಚೇರ್ ಒಂದು ಕಡೆ ಆದರೆ, ಆಮೇಲೆ ಎಷ್ಟು ಸಾಲು ಬೆಂಚುಗಳಿತ್ತು? ಎರಡು ಬದಿಯಲ್ಲಿ ಬೆಂಚುಗಳಿತ್ತು ಇದ್ದಿರ್ಬೋದು. ನೀವು ಎಷ್ಟನೇ ಬೆಂಚಲ್ಲಿ ಎಷ್ಟನೆಯವರಾಗಿ ಕುಳಿತುಕೊಂಡಿರ್ಬೋದು? ಇದನ್ನೊಂದು ಸಣ್ಣ ಚಿತ್ರ ನೀವು ಮಾಡಬೇಕು. ನನ್ನ ತರಗತಿಯಲ್ಲಿ ನನ್ನ ಸ್ಥಾನ ಅಂತ ಹೆಡ್ಡಿಂಗ್, ಶೀರ್ಷಿಕೆ ನನ್ನ ತರಗತಿಯಲ್ಲಿ ನನ್ನ ಸ್ಥಾನ, ಒಂದು ಅರ್ಧ ಪೇಜಿನಲ್ಲಿ ಅಥವಾ ಒಂದು ಪೇಜಿನಲ್ಲಿ ತರಗತಿಯಲ್ಲಿರುವಂಥ ಟೇಬಲ್ನ ಸ್ಥಾನ ಗುರುತು ಮಾಡಿ, ಆಮೇಲೆ ಬೆಂಚುಗಳ ಡೆಸ್ಕ್ಗಳ ಸ್ಥಾನವನ್ನು ಗುರುತು ಮಾಡಿ, ಎಷ್ಟು ನಿಮ್ಮ ತರಗತಿಯಲ್ಲಿತ್ತು ಅವು, ಆನಂತರ ಒಂದೊಂದು ಬೆಂಚಿನಲ್ಲಿ ಎಷ್ಟೆಷ್ಟು ಮಕ್ಕಳು ಕುಳಿತುಕೊಂಡಿದ್ದರು, 1, 2, 3, 4 ಆ ಬೆಂಚುಗಳಲ್ಲಿ, ಅದರಲ್ಲಿ ನೀವು ಕುಳಿತ ಸ್ಥಳ ಇದೊಂದು ಗುರುತು ಮಾಡಿ. ಪೆನ್ಸಿಲನ್ನು ಉಪಯೋಗಿಸಿ ನೋಟ್ ಪುಸ್ತಕದಲ್ಲಿ ಚಿತ್ರಣವನ್ನು ಮಾಡಿ ನಿಮ್ಮ ಸ್ಥಾನವನ್ನು ತಿಳಿಯಲಿಕ್ಕೆ. ನೀವು ಚಿತ್ರವನ್ನು ಮಾಡಿದ ಮೇಲೆ ಆಲೋಚನೆ ಮಾಡ್ಬೋದು. ತರಗತಿಯ ಬಲಬದಿಯಲ್ಲಿರುವ 3ನೇ ಬೆಂಚಿನಲ್ಲಿ 3ನೇಯವರು ಯಾರು, ತರಗತಿಯ
ಎಡಬದಿಯಲ್ಲಿ ಒಂದನೇ ಬೆಂಚಿನಲ್ಲಿ ನಾಲ್ಕನೇ ಸ್ಥಳದಲ್ಲಿ ಕುಳಿತವರು ಯಾರು? ಹೀಗೆ ಮಾಡಲಿಕ್ಕೆ ಸಾಧ್ಯ ಉಂಟಲ್ಲ. ಮುಂದೆ ಒಂದು ಆಟವನ್ನು ನಾವು ಆಡೋಣ. ನಾವು ಒಂದು ಕಾಗದದಲ್ಲಿ ಸಾಕು ಕೆಲವು ಕೋಣೆಗಳನ್ನು ಮಾಡುವಂಥ. ಇಲ್ಲಿ ನಾನು ಮೇಲಿನಿಂದ ಕೆಳಕ್ಕೆ ಕೆಲವು ಸಾಲುಗಳು, ಅದೇ ರೀತಿ ಎಡದಿಂದ ಬಲಕ್ಕೆ ಕೆಲವು ಸಾಲುಗಳನ್ನು ಗೆರೆ ಎಳೆಯುವಂಥ. ಮೇಲಿಂದ ಕೆಳಕ್ಕೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಇಷ್ಟು ಸಾಲುಗಳನ್ನು ಗೆರೆ ಎಳೆದಿದ್ದೇನೆ. ಎಡದಿಂದ ಬಲಕ್ಕೆ 1 2 3 4 5 6 7 8 9 ಇಷ್ಟು ಸಾಲು. ಇದರಲ್ಲಿ ನೀವು ಎರಡು ಮಕ್ಕಳು ಸೇರಿ ಆಟವನ್ನು ಆಡುವಂಥದ್ದು. ನೀವು ಮನೆಯಲ್ಲಿ ಇದನ್ನು ಸಣ್ಣ ಕಾಗದದಲ್ಲಿ ಸಾಕು ತಯಾರು ಮಾಡಿಕೊಂಡು ಸಣ್ಣೊಂದು ಬಟನ್ಗಳನ್ನು ತೆಗೆದುಕೊಂಡು ಆಟ ಆಡ್ಬೋದು. ಹೇಗೆ ಆಟ ಆಡೋದು? ಈಗ ನಾನು 2K ಅಂತ ಹೇಳ್ತೇನೆ, ಆಗ ನೀವು ಆ ಸ್ಥಾನವನ್ನು ಗುರುತು ಮಾಡಬೇಕು. 2K ಅಂತ ಹೇಳುವಾಗ 2 ಎಲ್ಲಿ ಬರ್ತದೆ ನೋಡಿ, 2ರ ಗೆರೆ ಇಲ್ಲಿ ಬರ್ತದೆ. ಕೆ ಅಂತ ಹೇಳುವಾಗ ಈ ಸ್ಥಾನ, ಆಗ 2 ಮತ್ತು K ಸೇರುವಂತಹ ಸ್ಥಳ, ಇಲ್ಲಿ ನೀವು ಬಟನನ್ನು ಅವರಿಡಬೇಕು. ಸರಿ ಅಲ್ಲ, ನೀವು ಹೇಳುವಾಗ ನಿಮ್ಮ ಗೆಳೆಯ ಅಲ್ಲಿ ಇಡುವಂಥದ್ದು. ಇನ್ನು ಗೆಳೆಯ ಅವನೊಂದು ಸ್ಥಾನವನ್ನು ಹೇಳ್ತಾನೆ, ನೀವು ಅದನ್ನು ಗುರುತು ಮಾಡಬೇಕಾದ 9B ಅಂತ ಹೇಳಿದಂತೆ ಕೊಟ್ರು. ಹೇಗೆ ಇಡುವಿಸ್ಬೋದು ಹೇಳಿ ನೋಡ. 9ರ ಸಾಲಿನಲ್ಲಿ ಬಿ ಬರುವಂತಹ ಸ್ಥಳ, ಸುಲಭ ಇದೆ, ನಿಮಗೆ ಇದನ್ನು ಆಟವನ್ನು ಆಡ್ಬೋದು. ತಪ್ಪಾಗಿಟ್ಟಾಗ ಅವನಿಗೆ ಅಂಕ ಸಿಗುವುದಿಲ್ಲ, ಸರಿಯಾಗಿಟ್ಟ ಕೂಡಲೇ ಅವನಿಗೆ 1 ಅಂಕ. ಹಾಗೆ ನೀವು ಒಂದು 5 ಬಾರಿ ಕೇಳಿ, ನಿಮ್ಮ ಗೆಳೆಯ ನಿಮಗೆ 5 ಬಾರಿ ಕೇಳಬೇಕು, 5 ಬಾರಿಯಲ್ಲಿ ಎಷ್ಟು ಸರಿ ಅಂಕ ಸಿಗ್ತದೆ. ಈ ರೀತಿಯ ಒಂದು ಆಟ. ಇದು ಒಂದು ಸ್ಥಳವನ್ನು, ನಿರ್ದಿಷ್ಟ ಸ್ಥಳವನ್ನು ನಾವು ಸ್ಪಷ್ಟವಾಗಿ ನಿಖರವಾಗಿ ಗುರುತಿಸಲಿಕ್ಕಿರುವಂಥ ಆಟ. ಮಕ್ಕಳೇ, ಆಟ ಆಡಲಿಕ್ಕಿರುವ ಬೋರ್ಡನ್ನು ನಾವು ಈ ರೀತಿ ತಯಾರು ಮಾಡ್ಬೋದು. ಮೇಲ್ಭಾಗದಲ್ಲಿ ನೋಡಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂಬ ಅಕ್ಷರಗಳನ್ನು ಬರೆದಿದ್ದೇನೆ. ಕೆಳಬದಿಯಲ್ಲಿ ಅಡ್ಡಕ್ಕೆ 1 2 3 4 5 6 7 8 9 ಈ ರೀತಿಯ ಅಂಕೆಗಳನ್ನು ಬರೆದಿದ್ದೇನೆ. ಒಂದು ನಿರ್ದಿಷ್ಟ ಸ್ಥಳವನ್ನು ಗುರುತು ಮಾಡುವುದು ಹೇಗೆ? ಇಬ್ಬರು ಸೇರಿ ಆಟವನ್ನು ಆಡಬಹುದು. ಒಬ್ಬರು ಒಂದು ಸ್ಥಳವನ್ನು ಸ್ಥಾನವನ್ನು ಹೇಳಿದಾಗ ಮತ್ತೊಬ್ಬರು ತೋರಿಸಬೇಕಾದ. ಈಗ ಉದಾಹರಣೆಗೆ 4F ಎಂಬಾಗಿ ನಾನು ಹೇಳ್ತೇನೆ, ಆವಾಗ 4F ಹೇಗೆ? 4F ಸರಿಯಾ? ಸರಿ, 4 ತಂದು ನಾವು ಎಫ್ನ ಸ್ಥಳವನ್ನು, ಆ ಸ್ಥಾನ 4F. ಆ ಈಗ ಕೆಂಪು ಕಾಯಿನ್ ಇಟ್ಟಿರುವಂತಹ ಪೆಟ್ಟಿಗೆ 4F. ಇನ್ನೊಂದು ಹೇಳ್ತೇನೆ ನಾನು, 8K ನೋಡಿ, 8ರ ಸಾಲಿನಲ್ಲಿ ಬಂದು ಕೆ ಸಾಲಿನಲ್ಲಿ ನಿಲ್ಲುವಂತಹ ಸ್ಥಾನದ ಪೆಟ್ಟಿಗೆ ನೋಡಿ, 8K. ಈ ರೀತಿಯಲ್ಲಿ ಎರಡು ಮಕ್ಕಳು ಆಟವನ್ನು ಆಡಬಹುದು. ಒಬ್ಬರು ಒಂದು ಹೇಳಿದಾಗ ಮತ್ತೊಬ್ಬರು ಆ ಕಾಯಿನ್ ಅನ್ನು ಇಡುವಂತದ್ದು. 10 ಅವಕಾಶಗಳು, ಅದರಲ್ಲಿ 1 ಸರಿಯಾದರೆ 1 ಅಂಕ, ತಪ್ಪಾದರೆ ಅಂಕ ಇಲ್ಲ. ಈ ರೀತಿಯಲ್ಲಿ ಇಬ್ಬರು ಈ ಆಟವನ್ನು ಆಡಬಹುದು. ಮಕ್ಕಳೇ, ಹಾಗಾದರೆ ಈ ನಾವು ಒಂದು ಮೊದಲ ತರಗತಿಯಲ್ಲಿ ಕಲಿತ ವಿಚಾರಗಳನ್ನು ಇನ್ನೊಮ್ಮೆ ನೆನಪು ಮಾಡೋಣ. ನಾವು ಎಲ್ಲಿದ್ದೇವೆ ಎಂಬುದು ಈ ಕೇಳಿದರೆ ಈ ವಿಶ್ವದಲ್ಲಿ ಮಿಲ್ಕಿ ವೇ ಎಂಬಂತಹ ಆಕಾಶಗಂಗೆಯಲ್ಲಿ, ಸೌರವ್ಯೂಹದಲ್ಲಿ, ಭೂಮಿಯಲ್ಲಿ, ಏಷ್ಯಾ ಖಂಡದಲ್ಲಿ, ಭಾರತದಲ್ಲಿ, ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಪಂಚಾಯತ್ ಇಂತಹ ಶಾಲೆಯಲ್ಲಿ ನಾವಿದ್ದೇವೆ ಅಂತ ಹೇಳ್ಬೋದು. ಭೂಮಿಯ ಆಕೃತಿ ಬಗ್ಗೆ ತಿಳಿದುಕೊಂಡೆವು. ಇದರ ಬಗ್ಗೆ ಒಂದು ವರ್ಕ್ಶೀಟನ್ನು ಕೊಡ್ತಾ ಇದ್ದೇನೆ, ನೀವು ಮಾಡಬೇಕಾದ ಕೆಲಸ ನೋಡಿ.
ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದೇನೆ. ಮೊದಲಿಗೆ ಕೆಲವು ಸಂಶೋಧನೆಗಳು, ನಂಬಿಕೆಗಳು, ಇನ್ನೊಂದು ಭಾಗದಲ್ಲಿ ವಿಜ್ಞಾನಿಗಳ ಹೆಸರಿದೆ. ಮೊದಲನೇದು, ಭೂಮಿ ಗೋಳಾಕೃತಿಯಲ್ಲಿದ್ದು ನೀರಿನಲ್ಲಿ ತೇಲುತ್ತದೆ, ಅದು ಹೇಳಿದಂತಹ ವಿಜ್ಞಾನಿಯ ಹೆಸರು ಎದುರಿಗೆ ಬರಿಬೇಕು. ಭೂಮಿ ಗೋಳಾಕೃತಿಯಲ್ಲಿದೆ ಪ್ರತಿಪಾದಿಸಿದವರು. ಮೂರನೆಯದು, ಭೂಮಿ ಗೋಳಾಕೃತಿಯಲ್ಲಿದ್ದು ಕಾಲ್ಪನಿಕ ಅಕ್ಷದಂಡದಲ್ಲಿ ಸ್ವತಃ ತಿರುಗುತ್ತಿದೆ ಅಂತ ಹೇಳಿದರು. ಭೂಮಿಯು ಗೋಳಾಕೃತಿಯಲ್ಲಿದೆ ಎಂದು ಸಾಗರಯಾನದ ಮೂಲಕ ಸಾರಿದವರು. ಭೂಮಿ ಧ್ರುವ ಪ್ರದೇಶದಲ್ಲಿ ಸ್ವಲ್ಪ ಚಪ್ಪಟೆಯಾಗಿದ್ದು ಮಧ್ಯಭಾಗದಲ್ಲಿ ಸ್ವಲ್ಪ ಉಬ್ಬಿಕೊಂಡಿರುವ ಗ್ರಹ ಜಿಯೋಯಿಡ್ ಆಕೃತಿಯಲ್ಲಿ ಇದೆ ಎಂದು ಹೇಳಿದಂಥ ವಿಜ್ಞಾನಿ. ಅದು ಎದುರಿಗೆ ನಾನು ವಿಜ್ಞಾನಿಗಳ ಹೆಸರು ಬರೆದಿದ್ದೇನೆ: ಆರ್ಯಭಟ, ಐಸಾಕ್ ನ್ಯೂಟನ್, ಪೈಥಾಗೊರಸ್, ಥೇಲ್ಸ್, ಮೆಗಲನ್. ನೀವು ಇವುಗಳನ್ನು ಸರಿಯಾದ ಉತ್ತರವನ್ನು ಬರೀಬೇಕಾದ. ಮತ್ತೊಂದು ಹೇಳಿರುವಂಥದ್ದು ಒಂದು ಆಟ, ಈಗಾಗಲೇ ತೋರಿಸಿಕೊಟ್ಟಿದ್ದೇನೆ. ಮನೆಯಲ್ಲೇ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಈ ಆಟವನ್ನು ನೀವು ಆಡ್ಬೋದು. ಇದರ ಜೊತೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ಕಲಿಯೋಣ. ಇಷ್ಟು ಕೆಲಸಗಳನ್ನು ಮಾಡಿಕೊಂಡು ಮುಂದಿನ ತರಗತಿಗೆ ತಯಾರಾಗಿ ಮುಂದೆ ಭೇಟಿಯಾಗೋಣ. ವಂದನೆಗಳು.